ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಗೌರವವನ್ನು ನೀಡುತ್ತೇವೆ. ಇಡೀ ದೇಶದಲ್ಲಿರ್ಬೋದು, ರಾಜ್ಯದಲ್ಲಿರ್ಬೋದು, ಅಧಿಕಾರ ರಾಜಕೀಯಕ್ಕಿಂತ ವಿಶ್ವಾಸ ರಾಜಕೀಯ ಮುಖ್ಯ ಎಂಬುದು ವಿಶ್ವಾಸ ರಾಜಕೀಯ ಗೆದ್ದಂತಾಗಿದೆ. ಆದರೂ ಭಾವನೆ ಸೋತಿದೆ, ಬದುಕು ಗೆದ್ದಿದೆ. ಇಡೀ ರಾಷ್ಟ್ರದಲ್ಲಿ ಏನು ಬಿಜೆಪಿಯವರು 400ಕ್ಕೂ ಹೆಚ್ಚು ಸೀಟ್ ಬರ್ತೀವಿ ಅಂತ ಹೇಳ್ತಾ ಇದ್ರು, ಅದಾಗಿಲ್ಲ. ನಮ್ಮ ಸಾಧನೆ, ನಮ್ಮ ರಾಜ್ಯದಲ್ಲಿ ಒಂದು ಸೀಟ್ ಇದ್ದಿದ್ದು 9 ಸೀಟ್ ಹೋಗಿದ್ದೇವೆ. ಆದರೂ ನಾವು 14-15 ಸೀಟು ನಿರೀಕ್ಷೆ ಮಾಡಿದ್ದೇವೆ. ನಾನು ನಮ್ಮ ನನ್ನ ಕ್ಷೇತ್ರದಲ್ಲಿ ಡಾಕ್ಟರ್ ಮಂಜುನಾಥ್ ಅವರ ಗೆಲುವನ್ನ ವೈಯಕ್ತಿಕವಾಗಿ ಮಂಜುನಾಥ್ಗೆ ನಾನು ಅಭಿನಂದಿಸ್ತೇನೆ. ಅವ್ರ ಪಕ್ಷ ಗೆಲ್ತು ಅಂತ ನಾನು ಹೇಳಲಿಕ್ಕೆ ನಾನು ತಯಾರಿಲ್ಲ. ವ್ಯಕ್ತಿ ಗೆದ್ದಿದ್ದಾರೆ, ಒಳ್ಳೆ ಅಭ್ಯರ್ಥಿಯನ್ನು ಅವರು ಬಹಳ ಲೆಕ್ಕಾಚಾರದಲ್ಲಿ ಬಿಜೆಪಿಯಿಂದ ಸ್ಪರ್ಧೆ ಮಾಡಿಸಿದ್ರು. ನಾನು ಇಷ್ಟು ಅರ್ಧ ಇಷ್ಟು ಅಂತರದಿಂದ ನಾವು ಸೋತೇವೆ ಅಂತ ನಾನು ನಿರೀಕ್ಷೆ ಮಾಡಿದ್ದೇನೆ. ನನ್ನ ಕ್ಷೇತ್ರದಲ್ಲೂ ಕೂಡ ನಾನು ಕನಿಷ್ಠ ಒಂದು 50,000-60,000 ಅಂತರ ಬರ್ತದೆ ಅಂದ್ಕೊಂಡಿದ್ದೆ. ಬರೀ 26,000 27,000 ಬಂದಿದೆ ಅಂತ ನನಗೆ ತಿಳಿಸಿದ್ರು. ಇನ್ನ ಲೆಕ್ಕಾಚಾರ ಆಗ್ತಾ ಇದೆ ಅಂತ ಗೊತ್ತಾಯಿತು. ಬಟ್ ನಾನು ಏನು ಫಲಿತಾಂಶ ಬಂದಿದೆ ಅದನ್ನು ನಾನು ಸಂಪೂರ್ಣವಾಗಿ ನಾನು ಬಹಳ ಅರ್ಥ ಮಾಡ್ಕೋಬೇಕಾಗಿದೆ. ಇದರ ಜನ ನಮಗೆ ಇದಕ್ಕೊಂದು ಸಂದೇಶ ಕೂಡ ನೀಡಿದ್ದಾರೆ, ಅದನ್ನು ಅರ್ಥ ಮಾಡ್ಕೊಳ್ತೇನೆ. ಏನದು ಸಂದೇಶ ಅನ್ನೋದನ್ನ ಖಂಡಿತ ನಾನು ಅರ್ಥ ಮಾಡ್ಕೊಳ್ತೇನೆ. ಪ್ರಜ್ಞಾವಂತ ಕರ್ನಾಟಕದಲ್ಲಿ ಪ್ರಜ್ಞಾವಂತ ಮತದಾರರು ಇದ್ದಾರೆ. ನಮ್ಮ ಮತದಾರರ ಪ್ರಜ್ಞಾವಂತಿಕೆಯನ್ನು ನಾನು ಕ್ವಶ್ಚನ್ ಮಾಡಲಿಕ್ಕೆ ನಾನು ಹೋಗುವುದಿಲ್ಲ. ನಮಗಿನ್ನ ಹೆಚ್ಚಿನ ಸ್ಥಾನ ಬರಬೇಕಾಗಿತ್ತು ಅಂತ ಈಗಾಗಲೇ ನಾನು ಹೇಳಿದ್ದೇನೆ. ಯಾಕೆ ಏನಾಗಿದೆ ಅನ್ನೋದನ್ನು ಖಂಡಿತ ನಾವು ಚಿಂತನೆ ಮಾಡ್ತೀವಿ. ಎಲ್ಲೆಲ್ಲಿ ಹೆಚ್ಚು ಕಮ್ಮಿ ಆಗಿದೆ, ಜನ ಎಲ್ಲಿ ಒಪ್ಪಿದ್ದಾರೆ, ಎಲ್ಲಿ ತಿರಸ್ಕಾರ ಮಾಡಿದ್ದಾರೆ ಅನ್ನೋದು ಕೂಡ ನಾವು ಸರಿಪಡಿಸಿಕೊಳ್ಳಿಕ್ಕೆ ನಾವು ಪ್ರಯತ್ನವನ್ನು ನಾವು ಮಾಡ್ತೇವೆ. ಗ್ಯಾರಂಟಿಗಳಿಂದ ನಾವು ಇನ್ನೂ ಹೆಚ್ಚಿಗೆ ಸೀಟನ್ನು ನಾವು ನಿರೀಕ್ಷೆಯನ್ನು ನಾವು ಮಾಡಿದ್ದೋ. ನನಗೂ ಬಹಳ ಆತ್ಮವಿಶ್ವಾಸ ಇತ್ತು. ಎಲ್ಲಿ ಹೆಚ್ಚು ಕಮ್ಮಿ ಆಗಿದೆ ಅನ್ನೋದನ್ನ ನಾನು ಈಗಾಗಲೇ ಹೇಳ್ದಂಗೆ ಸೀಟ್ ಬೈ ಸೀಟ್ ನಾವು ಪರಿಶೀಲನೆಯನ್ನು ನಾವು ಮಾಡ್ತೇವೆ. ಆದರೆ ಮೋದಿ ಅವರ ಏನು ಒಂದು ಜನಪ್ರಿಯತೆ ಕುಗ್ಗಿರೋದು ತಮಗೆಲ್ಲ ಅರ್ಥ ಆಗ್ತಾ ಇದೆ. ಹಿಂದಿ ಆರ್ಟ್ಲ್ಯಾಂಡ್ ಅಲ್ಲೂ ಕೂಡ ಏನವ್ರು ಬಹಳ ನಿರೀಕ್ಷೆ ಮಾಡಿದ್ರು ಬೇರೆ ಬೇರೆ ರಾಜ್ಯಗಳಲ್ಲಿ, ಅಲ್ಲೆಲ್ಲ ಆಗಿದೆ. ಆದರೆ ಲೋಕಲ್ ಅಕ್ಕಪಕ್ಕ ಕೆಲವು ಆಂಧ್ರದಲ್ಲೆಲ್ಲ ಅವ್ರಿಗೆ ನಿರೀಕ್ಷೆ ಇರಲಿಲ್ಲ. ಅಲ್ಲಿ ಸ್ವಲ್ಪ ನಂಬರ್ ಬಂದಿರೋದ್ರಿಂದ ಅಲ್ಲಿ ವೆಸ್ಟ್ ಬೆಂಗಾಲ್ ಅಂತೀನಿ, ಒರಿಸ್ಸಾ ನಂಬರ್ ಬಂದಿರೋದ್ರಿಂದ ನಮ್ಮ ಬಿಹಾರಲ್ಲೂ ಕೂಡ ಅವ್ರಿಗೆ ನಂಬರ್ ಬಂದಿರೋದ್ರಿಂದ ಅಲೈನ್ಸ್ ಪಾರ್ಟ್ನರ್ ಜೊತೆಯಿಂದ ಅವ್ರಿಗೆ ಬೆಂಬಲ ಸಿಕ್ಕಿದೆ ಹೊತ್ತು, ನಂಬರ್ ಬಂದಿದೆ ಹೊತ್ತು. ಸಂಪೂರ್ಣವಾಗಿ ಬಿಜೆಪಿಗೆ ನಂಬರ್ ಇಲ್ಲ ಅನ್ನೋದನ್ನ ನೀವು ಒಪ್ಕೊಳ್ಳೇಬೇಕು, ನಾವು ಒಪ್ಕೊಳ್ಳೇಬೇಕು. ಅಯೋಧ್ಯೆ ಅಂತ ಕಡೆನೆ ಬಿಜೆಪಿಗೆ ಮುಖಭಂಗ ಆಗಿದೆ. ನನಗೆಂಗೆ ನನ್ನ ಕ್ಷೇತ್ರದಲ್ಲಿ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಯಾಕೆಂದ್ರೆ ನನ್ನ ಸೋದರ ಬಹಳ ಉತ್ತಮವಾಗಿ ಕೆಲಸ ಮಾಡಿದ್ದ, ಆಂಟಿ ಇನ್ಕಮ್ಸ್ ಇರಲಿಲ್ಲ. ಬಟ್ ವ್ಯಕ್ತಿ ಮೇಲೆ ಸೊ ಈ ಸತಿ ಡಾಕ್ಟರ್ಗೂ ಕೂಡ ಅವಕಾಶ ಕೊಡಬೇಕು ಅಂತೇಳಿ ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಾನು ಮೊದಲೇ ಅವರಿಗೆ ನಾನು ಅಭಿನಂದಿಸ್ತೇನೆ ಅಂತ ಹೇಳಿದ್ದೆ. 303 ಸೀಟು ಕಳೆದ ಬಾರಿ ಸಿಕ್ಕಿತ್ತು, ಈಗ 243 ಸೀಟ್ಗೆ ಬಿಜೆಪಿ ನಿಂತ್ಕೊಂಡಿದೆ. 10 ವರ್ಷದ ನಂತರ ಕಾಂಗ್ರೆಸ್ ಪಕ್ಷಕ್ಕೆ ಈ ನಂಬರು ಮತ್ತೆ ಬಂದಿದೆ. ಏನು ಇವತ್ತು 100-ಕ್ಕೂ 10 ಹತ್ರ ಬಂದಿದೆ ಅದು. ಕೆಲವು ಬೇರೆ ಬೇರೆ ಏಜೆನ್ಸಿಗಳಲ್ಲಿ ಬೇಕಾದಷ್ಟು ಪ್ರಯತ್ನವನ್ನು ಮಾಡಿದ್ರು ಉತ್ತರ ಭಾರತದಲ್ಲಿ, ಅದೇನು ಎಫೆಕ್ಟ್ ಆಗಲಿಲ್ಲ.
ಸೊ ಎನ್ ಡಿ ಎಗೆ ನೀಚಳ ಬಹುಮತ ಇಲ್ಲ ಅನ್ನೋದಕ್ಕೆ ನಂಬರ್ಸ್ ಇರ್ಬೋದು, ಬಟ್ ಅಜಯ್ಸಿನ್ ಪಾರ್ಟಿ ಬೇರೆ ಬೇರೆ ಅವರ ಪಾರ್ಟಿ ಅಲೈನ್ಸ್ ಪಾರ್ಟಿಗಳಿಂದ ಸ್ವಲ್ಪ ಅವರಿಗೆ ಅನುಕೂಲ ಆಗಿದೆ. ಆದರೆ ನಮ್ಮ ಕಾಂಗ್ರೆಸ್ ಪಕ್ಷದ ಮೇಲೆ ವಿಶ್ವಾಸ ಹೆಚ್ಚಾಗಿದೆ. ನಮ್ಮ ಕಾಂಗ್ರೆಸ್ ಪಕ್ಷನ ಮುಗಿಸೇ ಬಿಡ್ತೀವಿ, ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೀವಿ ಅಂತ ಏನು ಹೇಳಿದ್ರು ಅದು ಮುಂದಕ್ಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಈ ಎಲೆಕ್ಷನ್ ತೋರಿಸಿದೆ. ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರು ಮತ್ತು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಸತತ ಹೋರಾಟ, ಭಾರತ ಜೋಡೋ ಯಾತ್ರೆ ಇವೆಲ್ಲ ಕೂಡ ನಮಗೆ ಒಂದು ದೊಡ್ಡ ಫಲಿತಾಂಶವನ್ನು ನಮಗೆ ಸಿಕ್ಕಿದೆ. ರಾಜಕಾರಣದಲ್ಲಿ ಏನು ಬೇಕಾದ್ರೂ ಆಗಲಿಕ್ಕೆ ಸಾಧ್ಯತೆ ಇದೆ. ಆ ರೀತಿ ನಂಬರ್ಗಳು ಕೂಡ ಬಂದಿದೆ. ನಾನು ಅದ್ರ ಬಗ್ಗೆ ಹೆಚ್ಚಿಗೆ ನಾನು ಚರ್ಚೆ ಮಾಡಕ್ಕೆ ಹೋಗುವುದಿಲ್ಲ. ಕಳೆದ ಚುನಾವಣೆಗಿಂತ ಕಾಂಗ್ರೆಸ್ ಪಕ್ಷಕ್ಕೆ ಭಾಳ ಪಾರ್ಲಿಮೆಂಟಲ್ಲಿ ನಮ್ಮ ಶೇಕಡ ಹೆಚ್ಚಿಗೆ ಆಗಿದೆ. ಇಲ್ಲಿ ನಮ್ಮ ಹಳೆ ಮೈಸೂರಿನಲ್ಲಿ ಸ್ವಲ್ಪ ನಮಗೆ ಅಸೆಂಬ್ಲಿಗೂ ಪಾರ್ಲಿಮೆಂಟ್ಗೂ ವ್ಯತ್ಯಾಸ ಇದೆ. ಮೊದಲಿಂದ ಕೂಡ ಪಾರ್ಲಿಮೆಂಟ್ಗೂ ಅಸೆಂಬ್ಲಿಗೂ ಭಾಳ ವ್ಯತ್ಯಾಸಗಳನ್ನು ಹಾಕೊಂಡು ಬಂದಿದ್ದು ನಮ್ಮ ರಾಜ್ಯದಲ್ಲಿ ಗಮನಿಸಿದ್ದೇವೆ. ಆದರೆ ನಮ್ಮ ಸರ್ಕಾರಗಳಿದ್ದಾಗ ಕೂಡ ಅಲೈನ್ ಸರ್ಕಾರ ಇರಲಿ, ಕೃಷ್ಣ ಅವ್ರ ಸರ್ಕಾರದಲ್ಲಿ ಸರ್ಕಾರ ಇರಲಿ, ನ್ಯಾಷನಲ್ ಲೆವೆಲ್ ಪಾರ್ಟಿಗೆ ಸ್ವಲ್ಪ ಅವ್ರಿಗೆ ಅತಿ ಹೆಚ್ಚು ಸೀಟ್ ಸಿಕ್ಕಿದ್ದನ್ನು ನಾವೆಲ್ಲ ಗಮನಿಸಿದ್ದೇವೆ. ಆದರೂ ಈ ವರ್ಷ ಬದಲಾವಣೆ ಆಗ್ಬೋದು, ಅದನ್ನು ನಾವು ಆ ರೆಕಾರ್ಡನ್ನು ಹೆಚ್ಚು ಕಮ್ಮಿ ಮಾಡ್ಬೋದು, ನಮ್ಮ ಜನ ವಿಶ್ವಾಸ ಕೊಡ್ತಾರೆ ಅನ್ನೋದು ನಮಗೆ ನಿರೀಕ್ಷೆ ಇತ್ತು. ಅದು ಹಾಗಿಲ್ಲ. ಬಹಳ ಸಂತೋಷದಿಂದ ವಿ ಹ್ಯಾವ್ ಅಕ್ಸೆಪ್ಟೆಡ್ ವಾಟ್ ಎವರ್ ದಿ ಜನ ಕೊಟ್ಟಿದ್ದಾರೆ ಅಂತ. ನನಗೆ ವೈಯಕ್ತಿಕವಾಗಿ ಏನೇನೋ ನನಗೆ ಅನುಮಾನಗಳಿದೆ, ಈಗ ಅದೆಲ್ಲ ನಾನು ಚರ್ಚೆ ಮಾಡೋದು ಈಗ ಬೇಡ. ಬಟ್ ವಿತ್ ಲಾಟ್ ಆಫ್ ರೆಸ್ಪೆಕ್ಟ್ ಜನರ ಮ್ಯಾಂಡೇಟ್ ಅನ್ನ ಒಪ್ಕೊಳ್ತಾ ಇದ್ದೀನಿ. ಯಾಕೆ ನನ್ನ ಕ್ಷೇತ್ರದಲ್ಲೇ ನಾನು ಕನಿಷ್ಠ ಅವರಿಬ್ಬರು ಒಂದಾಗಿದ್ರು ಕೂಡ ನಮ್ಮಲ್ಲಿ ಆಂಟಿ ಕಾಂಗ್ರೆಸ್ ವೋಟ್ಸ್ ಎರಡು ಒಂದಾಗ್ತಿದೆ ಅಂತ ನಮಗೆ ನಿರೀಕ್ಷೆ ಇತ್ತು. ಅಟ್ಲೀಸ್ಟ್ 50-70,000 ಒಳಗಡೆ ನನಗೆ ಮೆಜಾರಿಟಿ ಬರ್ತದೆ ಅನ್ನೋದು ನನಗೆ ನನ್ನ ಕ್ಷೇತ್ರ ಇತ್ತು. ಸೊ 20 ತಾರೀಕಿಗೆ ಬಂದಿದೆ, ಇರಲಿ ಪರವಾಗಿಲ್ಲ. ಬಟ್ ಅದೇ ಚನ್ನಪಟ್ಟಣದಲ್ಲಿ ಅದೇ ರೀತಿ ರಿವರ್ಸ್ ಆಗಿದೆ. ಅವರಿಬ್ಬರು ಸೇರಿಸಿದ್ರೆ ಅವರಿಬ್ಬರಿಗೂ 1 ಲಕ್ಷ ಲೀಡ್ ಬರಬೇಕಾಗಿತ್ತು. ಅಲ್ಲಿ ನಮ್ಮ ಕ್ಷೇತ್ರದ ಥರ ಅಲ್ಲೂ ಕೂಡ ಹೆಚ್ಚು ಕಮ್ಮಿ ಆಗಿದೆ. ಇರಲಿ, ಲೆಟ್ ಅಸ್ ಲರ್ನ್ ಲೆಸನ್ ಔಟ್ ಆಫ್ ಇಟ್. ನಾವು ಪಾಠ ಕೂಡ ಕಲಿತಂಗೆ ಆಗ್ತದೆ. ಆದರೆ ನಮ್ಮ ಗವರ್ನೆನ್ಸ್ಗೆ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಬೆಂಗಳೂರು ನಗರದಲ್ಲೂ ಕೂಡ ಬೇಕಾದಷ್ಟು ಬದಲಾವಣೆಯನ್ನು ನಾವು ಕಂಡಿದ್ದೇವೆ. ಲಾಸ್ಟ್ ಮೂಮೆಂಟಲ್ಲಿ ಪಾಪ ನಮ್ಮ ಯಂಗ್ಸ್ಟರ್ ಮನ್ಸೂರ್ ಅಲಿ ಖಾನ್ ಲಾಸ್ಟ್ ಮೂಮೆಂಟಲ್ಲಿ ಸ್ವಲ್ಪ ಐ ಥಿಂಕ್ ಲಾಸ್ಟ್ ರೌಂಡ್ ಸ್ವಲ್ಪ ಡಿಫ್ರೆನ್ಸ್ ಆಗಿ ಸ್ವಲ್ಪ ಸೋತಿದ್ದಾರೆ. ಇರಲಿ, ಪಾಲಿಟಿಕ್ಸಲ್ಲಿ ಇವೆಲ್ಲ ಸಹಜ. ಎದ್ದಂಥವರು ಎರಡಿದ್ದವರೆಲ್ಲ ಸರ್ಕಾರಗಳನ್ನು ರಚನೆ ಮಾಡಿದ್ದಂಥದ್ದೆಲ್ಲ ಕೂಡ ಇದೆ. ಸೊ ಹಂಗೆ ನಾವು ಕೂಡ ನಮ್ಮ ಪ್ರಯತ್ನ ಜನರಿಗೆ ಸರ್ವಿಸು ಎಲ್ಲಿ ಹೆಚ್ಚು ಕಮ್ಮಿ ಆಗಿದೆ ಅದನ್ನು ತಿದ್ದುಕೊಂಡು ನಮ್ಮ ಕೆಲಸವನ್ನು ನಾವು ಮುಂದುವರ್ತೇವೆ. ಇಷ್ಟು ನನಗಂತೂ ಸಂಪೂರ್ಣವಾದಂಥ ಆತ್ಮವಿಶ್ವಾಸ ಇದೆ. ಸೊ ಮತ್ತೆ ಅವೆಲ್ಲ ರೆಕ್ಟಿಫೈ ಏನಾದ್ರು ಇತ್ತು ಅಂದರೆ ನಾವೆಲ್ಲ ಕೂತ್ಕೊಂಡು ನಾವು ಮಾತಾಡ್ತೀವಿ. ಮತ್ತೆ ವಿಲ್ ಬೌನ್ಸ್ ಬ್ಯಾಕ್ ಇವನ್ ಇನ್ ದಿ ನೆಕ್ಸ್ಟ್ ಪಾರ್ಲಿಮೆಂಟ್ ಅನ್ನೋದು ವಿಶ್ವಾಸ ಇದೆ. ನಾನು ಹಂಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ನಾನು ಚರ್ಚೆ ಮಾಡಬೇಕು, ಬೂತ್ ವಾರ್ ಹೋಗಬೇಕು. ಈಗ ರಾಮನಗರದಲ್ಲಿ 1,000 ಚಿಲ್ಲನ ಡಿಫ್ರೆನ್ಸ್ ಬಂದಿದೆ. ಅಸೆಂಬ್ಲಿಯಲ್ಲಿ ನಮಗೆ 10,000 ಬಂದಿತ್ತು, ಬಟ್ ಈಗ ನಾವು 20,000 ಬರ್ತದೆ ಅಂತ ನಾವು ನಿರೀಕ್ಷೆ ಮಾಡಿದ್ದೋ. ಚನ್ನಪಟ್ಟಣದಲ್ಲಿ ಈಗ ನಮ್ಗೆ ಬಂದಿರೋದು ಬರೀ ನಮ್ಗೆ 19,000 ಓಟ್ ಬಂದಿತ್ತು. ಅವ್ರ ಎರಡು ಪಾರ್ಟಿದು ಸೇರಿಸಿದ್ರೆ ನಾವು 1 ಲಕ್ಷ ಓಟ್ ನಮ್ಗೆ ಮೈನಸ್ ಆಗಿತ್ತು.